ಇವತ್ತು ಜನಾರ್ದನ್ ರೆಡ್ಡಿಯವರು ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ಈ ಬಿಜೆಪಿಗೆ ಸೇರ್ಪಡೆ ಆಗಿರುವಂತಹ ಈ ವಿಚಾರ ಇವತ್ತು ಒಂದು ದೊಡ್ಡ ಸುದ್ದಿಯನ್ನು ಮಾಡಬೇಕಾಗಿತ್ತು. ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಮಾಧ್ಯಮಗಳು ಸುದ್ದಿ ಮಾಡುತ್ತೋ ಇಲ್ವೋ, ಆದರೆ ಸುದ್ದಿ ಆಗಬೇಕಾಗಿದ್ದಂಥದ್ದು RSS ಮತ್ತು ಸಂಘ ಪರಿವಾರದಲ್ಲಿ. ಯಾಕೆ ಅಂತ ಹೇಳಿದರೆ, ಈ 2000 ಇಸ್ವಿವರೆಗೆ ಅವರು ಅಡ್ರೆಸ್ಗೆ ಇರಲಿಲ್ಲ. 99ರಲ್ಲಿ ಸುಷ್ಮಾ ಸ್ವರಾಜ್ ಕರ್ನಾಟಕದಲ್ಲಿ ಬಳ್ಳಾರಿಯಿಂದ ಸ್ಪರ್ಧೆ ಮಾಡಿದಾಗ ಅವರ ಸಹಕಾರದೊಂದಿಗೆ ಅವತ್ತು BJPಯನ್ನು ಗೆದ್ದರು. ಅದಾದ ನಂತರ 2007ರಲ್ಲಿ ಮಂತ್ರಿಯಾದಂತಹ ಸಂದರ್ಭದಲ್ಲಿ, ಆ ನಂತರ BJP ಅಧಿಕಾರಕ್ಕೆ 2008ರಲ್ಲಿ ಬಂದ ನಂತರ BJPಯಲ್ಲಿ ಆದಂತಹ ಭ್ರಷ್ಟಾಚಾರ ಅನಾಚಾರಗಳು ವಿಕೋಪಕ್ಕೆ ಹೋಯಿತು. ಆ ವಿಕೋಪಕ್ಕೆ ಎಲ್ಲಿವರೆಗೆ ಹೋಯಿತು ಅಂತಂದರೆ, RSS ಮತ್ತು ಸಂಘ ಪರಿವಾರದವರನ್ನೇ ಒಂದು ಬಹಿರಂಗ ಪತ್ರವನ್ನು BJPಯ ಪ್ರಮುಖರಿಗೆ ಉಲ್ಲೇಖ ಮಾಡಿ ಬರಿಬೇಕಾದಂತಹ ಪರಿಸ್ಥಿತಿ ಬಂತು. 2011ರಲ್ಲಿ ಬರೆದಂತಹ ಈ ಪತ್ರ ಭಾರೀ ದೊಡ್ಡ ಸುದ್ದಿಯನ್ನು ಮತ್ತು RSSನ ಕಾರ್ಯಕರ್ತರಿಗೆ ಆತಂಕವನ್ನು ಸೃಷ್ಟಿ ಮಾಡುವಷ್ಟು ಮಟ್ಟಿಗೆ ಆ ಪತ್ರ ಬಂದಿತ್ತು. ಏನದು ಆ ಪತ್ರ ಅಂತೀರಾ? ಆ ಪತ್ರದ ಒಂದಷ್ಟು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀನಿ. ಸ್ನೇಹಿತರೆ, 2011 ಆಗಸ್ಟ್ 8ನೇ ತಾರೀಕು RSSನ ರಾಜ್ಯದ ಪ್ರಮುಖರು, ಪ್ರಾಂತದ ಪ್ರಮುಖರು, ಸಂಘದ ಹಿರಿಯರು ಒಟ್ಟಿಗೆ ಕುಳಿತು ವಿಚಾರ ಮಾಡಿ ಯಾವ ಶಬ್ದಗಳನ್ನು ಹಾಕಿ ಬರಿಬೇಕು ಅಂತ ಹೇಳಿ ಯೋಚನೆ ಮಾಡಿ ಬರೆದಿದ್ದರೋ ಆ ಪತ್ರದ ಒಂದಷ್ಟು ಸಾಲಗಳು ಈಗ ನಿಮ್ಮ ಮುಂದೆ. ಸ್ನೇಹಿತರೆ, ಆ ಪತ್ರದ ಹೊಕ್ಕಣೆ ಹೀಗಿದೆ: ನಮ್ಮ ನೆಲ್ಮೆಯ BJPಯ ಮುಖಂಡರಿಗೆ ನಮ್ಮ ನಮಸ್ಕಾರಗಳು. ನಾವಿಲ್ಲಿ ಕ್ಷೇಮ, ನೀವು ಅಲ್ಲಿ ಕ್ಷೇಮದಲ್ಲಿ ಇಲ್ಲವೆಂದು ನಮಗೆ ಮಾಧ್ಯಮಗಳ ಮೂಲಕ ತಿಳಿತಾ ಇದೆ. ಯಾಕೆ ಅಂತ ಹೇಳಿದರೆ, ನೀವು ನಿಮ್ಮ ಆರೋಗ್ಯವನ್ನು ಕಳ್ಕೊಂಡಿದ್ದೀರಿ. ನಿಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿದ್ದರೂ ಕುರ್ಚಿ ಹಿಡಿಯುವ ಸಲುವಾಗಿ ನಿಮ್ಮ ಮಾನಸಿಕ ಆರೋಗ್ಯ ಕೆಟ್ಟು ಕುಲುಗೆಟ್ಟು ನಿಂತಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು BJPಯನ್ನು ಗೆಲ್ಲಿಸಲಿಕ್ಕೆ ಹಾದಿ ಬೀದಿಗಳಲ್ಲಿ ನಮ್ಮ ಮನೆಯಿಂದ ಬುತ್ತಿ ಹಿಡ್ಕೊಂಡು ಹೋಗಿ ಕೆಲಸ ಮಾಡಿ ನಿಮ್ಮನ್ನು ಗೆಲ್ಲಿಸಿದ್ವಿ. ಇದನ್ನು ನೋಡಿದಂತಹ ಕಾಂಗ್ರೆಸ್ನವರು, JDSನವರು ನಮ್ಮನ್ನು ಅಣಕಿಸ್ತಾ ಇದ್ದಾರೆ, ನಾವು ಬೀದಿಗೆ ಹೋಗಲಿಕ್ಕೆ ನಾಚಿಕೆ ಆಗ್ತಾ ಇದೆ, ಅಪಮಾನ ಆಗ್ತಾ ಇದೆ ಅವರು ಕೇಳ್ತಾ ಇದ್ದಾರೆ ನಮಗೆ. ದ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂದರೆ ಇದೇನಾ ಅಂತ ಹೇಳಿ ಗೇಲಿ ಮಾಡ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿನಲ್ಲಿ ನಾವು ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ಸರಿ ಮಾಡಬೇಕು, ನಿಮಗೆ ಆಗಿರುವಂತಹ ಖಿನ್ನತೆಯನ್ನು ಅಥವಾ ಅಪಮಾನವನ್ನು ಅಥವಾ ನಿಮ್ಮಲ್ಲಿರುವಂತಹ ಭಿನ್ನ ಭಾವಗಳನ್ನು, ಭೇದತೆಯನ್ನು ಸರಿಪಡಿಸಬೇಕು ಅನ್ನುವಂತಹ ಮನೋಭಾವನೆ ನಮಗಿದೆ. ಆ ಕಾರಣಕ್ಕೋಸ್ಕರ ನಾವು ನಿಮ್ಮ ಕಚೇರಿಗೆ ಬಂದರೆ ನೀವು ನಮ್ಮ ಹತ್ರ ಮಾತಾಡುವಂಥ ಸೌಜನ್ಯವನ್ನು ಇಟ್ಕೊಂಡಿಲ್ಲ. ಪತ್ರವನ್ನು ಬರೆದ್ರೆ ಆ ಪತ್ರ ಡಸ್ಟ್ಬಿನ್ ಒಳಗಡೆ ಸೇರುತ್ತೆ, ಫೋನ್ ಮಾಡಿದರೆ ಮೀಟಿಂಗ್ನಲ್ಲಿದ್ದಾರೆ ಅಂತ ಅದನ್ನು ಕಟ್ ಮಾಡ್ತೀರಿ. ಇನ್ನು ನಮ್ಮೂರಿಗೆ ಬಂದಾಗ ನಮ್ಮ ನೋವು, ನಮಗಾಗ್ತಾ ಇರೋಂಥ ಅಪಮಾನವನ್ನು ನಿಮ್ಮ ಬಳಿ ಹೇಳ್ಕೊಳ್ಳೋಣ ಅಂತ ಹೇಳಿದರೆ ನಿಮ್ಮ ಸುತ್ತಲೂ ಇರುವಂತಹ ಬಟ್ಟಂಗಿಗಳು, ಬಾಲಂಗೋಚಿಗಳು ಇವರು ನಮ್ಮನ್ನು ಹತ್ತಿರಕ್ಕೆ ಬರಲಿಕ್ಕೆ ಬಿಡ್ತಾನೇ ಇಲ್ಲ. ಹಾಗಾಗಿ ಈ ಪತ್ರವನ್ನು ಬಹಿರಂಗವಾಗಿ ಮಾಧ್ಯಮದ ಮೂಲಕ ಪ್ರಕಟಣೆ ಮಾಡ್ತಾ ಇದ್ದೀವಿ. ಇದರ ಅರ್ಥ ನೀವಿದನ್ನು ಓದಿಬಿಡ್ತೀರಿ ಅನ್ನೋಂಥ ಭರವಸೆ ನಮಗಿಲ್ಲ. ಆದರೆ ಇದನ್ನು ನಿಮ್ಮ ಅಭಿಮಾನಿಗಳಲ್ಲಿ ಯಾರಾದರೂ ಕೆಲವರು ಈ ಪತ್ರವನ್ನು ಓದಿ ನಿಮ್ಮ ಗಮನಕ್ಕೆ ತರಬಹುದು ಅನ್ನೋಂಥ ಭರವಸೆಯಿಂದ ನಾವು ಈ ಪತ್ರವನ್ನು ಬರಿತಿದ್ದೀವಿ ಅಂತ ಹೇಳಿ ಮುಂದುವರಿತಾ ಹೇಳ್ತಾರೆ. ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅಂತೇಳಿ ತಾಯಿ ಭಾರತಿಯನ್ನು ಹಾಡಿ ಹೊಗಳುವಂತಹ ಪ್ರಾರ್ಥನೆಯನ್ನು ಹೇಳಿರಬಹುದು, ಧ್ವಜಕ್ಕೆ ಪ್ರಣಾಮವನ್ನು ಸಲ್ಲಿಸಿರಬಹುದು. ಆದರೆ ಮಾತೃಭೂಮಿಯನ್ನು ಭೂಮಿ ಮಾತ್ರ ಅಂತ ಹೇಳಿ ಅಗೆದು ಕೆರೆದು ಮಾರಾಟ ಮಾಡುವಂತಹ ವ್ಯಕ್ತಿಗಳನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕಾದರೆ ಸೇರಿಸಿಕೊಳ್ಳಬೇಕೋ ಬೇಡವೋ ಅನ್ನುವಂತಹ ಆಲೋಚನೆ ನಿಮ್ಮ ಮನಸ್ಸಿಗೆ ಬರಲೇ ಇಲ್ವಲ್ಲ? ಇದು ಅತ್ಯಂತ ದುಃಖವಾದಂಥ ಸಂಗತಿ ಅಂತ ಹೇಳಿ ಬರೀತಾ ಮುಂದುವರೆದು ಹೇಳ್ತಾರೆ. ತಾಯಿ ಲಾಡಿ ಎಳೆಯುವವರ ಸಂಘ ತರವಲ್ಲವೆಂದು ತಮ್ಮ ಆತ್ಮಸಾಕ್ಷಿಗೆ ಏಕೆ ಒಳೆಯಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮುಂದುವರಿತಾರೆ. ಸ್ನೇಹಿತರೆ, ಇಂತಹ ಒಂದು ಪತ್ರ ಅಂದು ಸುದ್ದಿ ಮಾಡಿದ ಅಷ್ಟೇ ಅಲ್ಲ, 2018ರಲ್ಲಿ ಈ ವಿಚಾರ
ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿಯಾಗಿ 2018 ಜನಾರ್ದನ್ ರೆಡ್ಡಿಯ ಜೊತೆಯಲ್ಲಿ ಗುರುತಿಸಿಕೊಳ್ಳದಂತೆ, ಅವರು ಯಾವುದೇ ಕಾರಣಕ್ಕೂ ಯಾವುದೇ BJPಯ ನಾಯಕ ಅಲ್ಲ, ಸಾಮಾನ್ಯ ಸದಸ್ಯನ ಜೊತೆಯಲ್ಲೂ ಗುರುತಿಸಿಕೊಳ್ಳಬಾರದು ಅನ್ನುವಂತಹ ಒಂದು ಆದೇಶವನ್ನು ಅಂದಿನ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂತಹ ಅಮಿತ್ ಶಾ ಅವರು ಆದೇಶ ಮಾಡಿದರು. ಇದರ ಪರಿಣಾಮವಾಗಿ ಜನಾರ್ದನ್ ರೆಡ್ಡಿಯ ಮನೆಯ ಮುಂದೆ ಒಂದು ನರಪಿಳ್ಳೆಯು ಓಡಾಡದಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದು ಇದೇ BJPಯವರು. ಅಂದರೆ ಸಂಘ ಪರಿವಾರದ ಒಂದು ಈ ವಿಚಾರ ಅವತ್ತು ಸುದ್ದಿ ಮಾಡಿದ್ದಷ್ಟೇ ಅಲ್ಲ, ಅಧಿಕಾರವನ್ನು ಕೂಡ ಕಳ್ಕೊಳ್ಳಿಕ್ಕೆ ಕಾರಣ ಆಗಿತ್ತು. ಇಂತಹ ಜನಾರ್ದನ್ ರೆಡ್ಡಿ ಮಾತೃಭೂಮಿಯನ್ನು ಭೂಮಿ ಮಾತ್ರ ಅಂತೇಳಿ ಅಗೆದು ಕೆರೆದು ಮಾರಾಟ ಮಾಡಿದಂತಹ ದಂಧೆಕೋರರು ಇವತ್ತು ಅಧಿಕಾರ ಹಿಡಿಲಿಕ್ಕೆ ಮತ್ತೆ BJPಗೆ ಬೇಕಾಯ್ತಾ? ಹಾಗಿದ್ರೆ BJPಯವರ ನಿಲುವು ಏನು? ಅವರು ದೇಶದ ಅಭಿವೃದ್ಧಿಯೋ, ಈ ದೇಶದ ಜನಹಿತವೋ, ಅಥವಾ ಈ ದೇಶದ ಸಂಪತ್ತನ್ನು ಲೂಟಿ ಮಾಡಿ ಬೇರೆ ದೇಶಗಳಿಗೆ ಮಾರಾಟ ಮಾಡುವಂತಹ ಜನಾರ್ದನ್ ರೆಡ್ಡಿ ಬೇಕೋ ಅನ್ನುವಂತಹ ವಿಚಾರ ಇವತ್ತು ನಾನು ನಿಮ್ಮ ಮುಂದೆ ಪ್ರಶ್ನೆಯನ್ನು ಇಡ್ತಾ ಇದ್ದೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.